ನಮಸ್ಕಾರ, ನಾನು ಶುಭ. ದಿನನಿತ್ಯ ಬಳಕೆಯಲ್ಲಿ ನಾವು ಪ್ರತಿಯೊಂದು ಅಡುಗೆಗೂ ಈರುಳ್ಳಿ ಬಳಸ್ತೀವಿ. ಚಾಕು ಇಲ್ದಿರ ತುಂಬ ಸುಲಭವಾಗಿ ಹೆಂಗೆ ಕಟ್ ಮಾಡ್ಕೊಳ್ಳೋದು, ಫ್ರೈಡ್ ಆನಿಯನ್ಸು ಎಣ್ಣೆ ಇಲ್ದಿರ ಹೆಂಗೆ ಹುರ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, 3 ಈರುಳ್ಳಿ ಸಿಪ್ಪೆ ಬಿಡಿಸಿ ತಗೊಂಡಿದ್ದೀನಿ. ಚಿಪ್ಸ್ ಕಟರಲ್ಲಿ ನೀಟಾಗಿ ಹಂಗೆ ತುರಿಯೋದಷ್ಟೇ. ತುಂಬ ತೆಳುವಾಗಿ ಬರುತ್ತೆ ಮತ್ತು ತುಂಬ ಬೇಗನೂ ಆಗುತ್ತೆ. ನಮಗೆ ಜಾಸ್ತಿ ಈರುಳ್ಳಿ ಬೇಕು ಅನ್ನೋವಾಗ ಈ ಥರ ಟ್ರೈ ಮಾಡಿ ನೋಡಿ. ನೀವೇ ಮತ್ತೆ ಬಂದು ಕಮೆಂಟ್ ಹಾಕಿ ಎಷ್ಟು ಬೇಗ ಆಗುತ್ತೋ ಅಂತ ನೋಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ಬೇಗ ಕಟ್ ಆಗ್ತಾ ಇದೆಯಾ ಅಂತ. ನಾನೊಂದು 3 ಈರುಳ್ಳಿ ಎಷ್ಟು ಬೇಗನೆ ಆಗೋಯ್ತು, ತುಂಬ ಅಂದರೆ ಒಂದೇ ಸೈಜಲ್ಲಿ ಕಟ್ಟಾಗಿರುತ್ತೆ ನೋಡಿ. ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಟ್ಟಾಗಿದೆಯೋ. ಈ ಥರ ಮಾಡೋದು ತುಂಬ ಸುಲಭ. ನಾವು ಎಷ್ಟು ಈರುಳ್ಳಿಯನ್ನು ಬೇಗನೆ ಮಾಡ್ಬೋದು. ಇದನ್ನು ಫ್ರೈಡ್ ಆನಿಯನ್ಸ್ ಮಾಡೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತೆಳುವಾಗಿ ಹರಳ್ಕೋಬೇಕು. ಅಂದರೆ ಒಂದೇ ಸತಿ ಜಾಸ್ತಿ ಹಾಕ್ಕೊಬಿಡಬೇಡಿ. ನಾವು ಇದಕ್ಕೆ ಎಣ್ಣೆ ಹಾಕ್ತಾ ಇಲ್ವಲ್ಲ, ಅದಕ್ಕೆ ತೆಳುವಾಗಿ ಹರಡ್ಕೊಂಡು ಸ್ವಲ್ಪ ಹೊತ್ತು ಬಿಡಿ. ಸ್ವಲ್ಪ ತೇವ ಎಲ್ಲ ಈರುಳ್ಳಿಯಲ್ಲಿ ಹೋಗಿದೆ ಅಂದಮೇಲೆ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಗ್ಯಾಸ್ ಅಷ್ಟೇ, ಮೀಡಿಯಮ್ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊತಾ ಇರಬೇಕು ನೀವು. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಹಂಗೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಡೋಣ. ಗರಿಗರಿಯಾಗಿ ಆಗಿರೋದು ನಿಮಗೆ ಗೊತ್ತಾಗುತ್ತೆ, ಸೌಂಡ್ ಬರುತ್ತೆ ಸ್ವಲ್ಪ ಕ್ರಿಸ್ಪಿ ಆದಂಗೆ. ಇವಾಗ ಇದನ್ನು ಸೈಡ್ ಪ್ಲೇಟ್ಗೆ ತಗೋಬಿಡೋಣ. ಸೈಡ್ ಪ್ಲೇಟ್ಗೆ ತಗೊಂಡು ನೆಕ್ಸ್ಟ್ ಇನ್ನೂ ಒಂದು ಸತಿ ಮಾಡೋದಿದೆ, ಅದನ್ನು ಹಾಕ್ಕೊಬಿಡ್ತಾ ಇದ್ದೀನಿ ಪ್ಯಾನ್ಗೆ. ನೋಡಿ ತೆಳುವಾಗಿ ಹರಡ್ಕೋಬೇಕು. ಇಲ್ಲ ನಾವು ಎಣ್ಣೆಯಲ್ಲೇ ಮಾಡ್ಕೊತೀವಿ ಅನ್ನೋರು ಹಂಗೂ ಮಾಡ್ಕೋಬೋದು. ಸ್ವಲ್ಪ ಜನಕ್ಕೆ ಎಣ್ಣೆ ಬೇಡ, ನಮಗೆ ಎಣ್ಣೆ ಕರೆದಿರೋದು ಇಷ್ಟ ಆಗಲ್ಲ ಅನ್ನೋರು ಈ ಥರ ಟ್ರೈ ಮಾಡಿ ನೋಡಿ. ಎಣ್ಣೆನೇ ಬೇಕಾಗಿಲ್ಲ ಈ ಫ್ರೈಡ್ ಆನಿಯನ್ ಮಾಡೋಕ್ಕೆ. ನಾವು ಬಿರಿಯಾನಿ ಎಲ್ಲ ಮಾಡಿದಾಗ ಫ್ರೈಡ್ ಆನಿಯನ್ಸ್ ಮಾಡ್ಕೊತೀವಲ್ಲ, ಈ ಥರ ಮಾಡಿಬಿಟ್ಟು ನೀವು ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಮುಚ್ಚಳ ಹಾಕಿ ಒಂದು 3 ಮಂತ್ಸು ಫ್ರಿಡ್ಜಲ್ಲಿ ಇಡ್ಬೋದು. ಏನೂ ಆಗಲ್ಲ, ಮೆತ್ತಗೂ ಆಗಲ್ಲ, ಆದರೆ ಗಾಳಿ ಹೋಗಬಾರ್ದು. ಮುಚ್ಚಳ ಹಾಕಿ ಟೈಟಾಗಿ ಇಡೋದ್ರಿಂದ ಗರಿಗರಿಯಾಗಿ ಹಂಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನೊಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಮುಚ್ಚಳ ಹಾಕಿ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ನೀವು ಈ ಥರ ಮಾಡಿ ಸ್ಟೋರ್ ಮಾಡಿ ಇಡ್ಬೋದು. ಇನ್ನು ಉಳಿದಿರೋದು ಈರುಳ್ಳಿ ಸಿಪ್ಪೆ, ಅದನ್ನು ಕಸಕ್ಕೆ ಮಾತ್ರ ಹಾಕೋಕ್ಕೆ ಹೋಗಬೇಡಿ, ಅದು ತುಂಬ ಉಪಯುಕ್ತ ನಮಗೆ. ನೋಡಿ ಒಂದು ಇಡೀ ತುಂಬ, ನಿಮ್ಮ ಇಡೀ ತುಂಬ ಈರುಳ್ಳಿ ಸಿಪ್ಪೆನೂ ಒಂದು ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಅಂದರೆ 3 ಈರುಳ್ಳಿ ನಾನು ಬಿಡಿಸಿದ್ನಲ್ಲ ಅದ್ರ ಸಿಪ್ಪೆ ಇದು. 1 ಲೀಟ್ರಷ್ಟು ನೀರು, ಪೂರ್ತಿಯಾಗಿ 1 ಲೀಟ್ರ್ ನೀರು ಹಾಕಿಬಿಟ್ಟು ಮುಚ್ಚಳ ಹಾಕಿ ಮುಚ್ಚಳ ಇಟ್ಬಿಟ್ಟು ಒನ್ ಡೇ ಫುಲ್ ಬಿಡಬೇಕು. ಅಂದರೆ ಇವತ್ತು ಮಾರ್ನಿಂಗ್ ಬಿಟ್ಟರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಓಪನ್ ಮಾಡಿದ್ದೀನಿ, ಬಣ್ಣ ಎಲ್ಲ ಬಿಟ್ಟಿದೆ ಈರುಳ್ಳಿದು. ಅದನ್ನು ನೀಟಾಗಿ ಒಂದು ಸೋದಿಸ್ಬಿಡ್ಬೇಕು. ನೀಟಾಗಿ ಸೋದಿಸಿ ನೋಡಿ ಆ ನೀರು ತೋರಿಸ್ತಾ ಇದ್ದೀನಿ ಎಷ್ಟು ಒಳ್ಳೆ ಬಣ್ಣ ಬಂದಿದೆಯೋ. ಇದನ್ನು ನಿಮ್ಮ ಮನೆ ಹತ್ರ ನೀವು ಪಾಟಲ್ಲಿ ಗಿಡಗಳಿಟ್ಟೇ ಇಟ್ಟಿರ್ತಾರೆ ಪ್ರತಿಯೊಬ್ಬರು, ಆ ಪಾಟ್ ಗಿಡ ಇಟ್ಟಿರ್ತೀರಲ್ಲ ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ಒಂದು ದೊಡ್ಡ ಗ್ಲಾಸ್ ಅಳತೆಯಲ್ಲಿ ಫುಲ್ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಎಲ್ಲ ಪಾಟ್ಗೂ ಹಾಕ್ಕೊತಾ ಇದ್ದೀನಿ. ನಾನು ಈರುಳ್ಳಿ ಸಿಪ್ಪೆ ಆಗಲಿ ಬೇರೆ ತರಕಾರಿ ಯಾವುದೇ ಸಿಪ್ಪೆ ಆಗಲಿ ಬಿಸಾಕಲ್ಲ, ಈ ಥರ ನೀರಲ್ಲಿ ಹಾಕ್ಬಿಟ್ಟು ಗಿಡಕ್ಕೆ ಹಾಕ್ತಾ ಇರ್ತೀನಿ. ನೀವು ಖಂಡಿತ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.